ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಶಿಕ್ಷಣ ಅಂದ್ರೇನೆ ಜೀವನದ ಅತಿದೊಡ್ಡ ಶಕ್ತಿ. ಎಸ್, ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಗುರುತಿಸಿಕೊಳ್ತಾನೆ ಅಂದ್ರೆ ಅದಕ್ಕಿರೋ ಒಂದೇ ದಾರಿ ಅದುವೇ ಶಿಕ್ಷಣ. ಇಂತಹ ಸಮಯದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರಮುಖ ಘಟ್ಟ ಅಂದ್ರೆ ಅದು SSLC ಪರೀಕ್ಷೆ ಅಂತಾರೆ. ಈ ಒಂದು ಹಂತದ ದಿಕ್ಕು ಅವರ ಅಂಕಗಳಿಂದ ಇಡೀ ಬದುಕೆ ಬದಲಾಗುತ್ತದೆ ಅನ್ನುವುದು ಕೂಡ ಸತ್ಯದ ಮಾತು. ಎಸ್ ವೀಕ್ಷಕರೇ, ಈಗಾಗಲೇ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆದು ತಮ್ಮ ಅಂಕಗಳಿಂದ ಸಂಭ್ರಮಿಸ್ತಾ ಇದ್ದಾರೆ. ಹಾಗೆ ಹೊಸದುರ್ಗ ತಾಲೂಕಿನ ನೀರಗುಂದ ಗೇಟ್ ಬಳಿ ಇರುವ ಕರ್ನಾಟಕ ವಸತಿ ಶಿಕ್ಷಣ ಅಡಿಯಲ್ಲಿ ಬರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ SC ವಿಭಾಗದ ವಿದ್ಯಾರ್ಥಿ ನಿಲಯದಿಂದ ಕುಮಾರಿ ಸಿಂಚನ KM ಇವರು 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ತಂದುಕೊಟ್ಟಿರುವ ಇವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಶಿಕ್ಷಕರೊಂದದವರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯಪ್ಪನವರಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ಸಾಧನೆಗೈದಂತಹ ಈ ವಿದ್ಯಾರ್ಥಿಯನ್ನ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿದ್ದಾರೆ. ಬಹಳ ಪ್ರಮುಖವಾಗಿ ಈ ವರ್ಷ SSLC ಫಲಿತಾಂಶದಲ್ಲಿ ಬಹಳ ಅತ್ಯುತ್ತಮವಾದ ಫಲಿತಾಂಶವನ್ನು ನಾವು ಪಡೆದಿದ್ದೇವೆ. 93.26% ಫಲಿತಾಂಶ ಬಂದಿದ್ದು, ಅದರಲ್ಲಿ ವಿಶೇಷವಾಗಿ 625 ಅಂಕಗಳನ್ನು 2 ವಿದ್ಯಾರ್ಥಿನಿಯರು ಪಡ್ಕೊಂಡಿದ್ದಾರೆ. ಅದರಲ್ಲಿ ಕುಮಾರಿ ಸಿಂಚನ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಅಧ್ಯಯನ ಮಾಡಿಬಿಟ್ಟು, ಅವರ ತಂದೆ ತುಂಬ ಬಡ ರೈತರು, ತಂದೆ ಮಂಜಪ್ಪ ಅಂತ, ತಾಯಿ ಶಾಂತಮ್ಮ ಅಂತ, ಹಾಗೆ ದೊಡ್ಡಮ್ಮರವರ ಆಶ್ರಯದೊಂದಿಗೆ ವಿದ್ಯಾರ್ಥಿನಿ ತುಂಬ ಅತ್ಯುತ್ತಮವಾಗಿ ಪರಿಶ್ರಮ ಹಾಕಿ 625 ತೆಗೆದಿರೋದು ನಮಗೆಲ್ಲ ಸಂತಸ ತಂದಿದೆ. ಅದರಲ್ಲೂ ವಿಶೇಷವಾಗಿ ಬಡ ರೈತರ ಮಕ್ಕಳು ಈ ಮಟ್ಟಕ್ಕೆ ಓದಿರೋದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ವಿಚಾರ. ಅವಳ ಕನಸು ಜೀವನದಲ್ಲಿ IPS ಆಫೀಸರ್ ಆಗಬೇಕಂತ ಇದೆ ಅಂತ, ಅದಕ್ಕೆ ನಾವೆಲ್ಲ ಮಾರ್ಗದರ್ಶನ ಮಾಡಿದ್ದೀವಿ. ಒಳ್ಳೆಯ ಕಾಲೇಜಲ್ಲಿ ಸೀಟ್ ಕೊಡಿಸೋದಕ್ಕೂ ಸಹ ನಾವು ಸರ್ವ ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿ ನಿಜಲಿಂಗಪ್ಪ ಸಂಸ್ಥೆಯ MP ಪ್ರಕಾಶ್ ಪ್ರೌಢಶಾಲೆಯಲ್ಲಿ ಯುಕ್ತ ಎನ್ನುವ ವಿದ್ಯಾರ್ಥಿನಿ ಸಹ 625 ನಮ್ಮ ಶಿಕ್ಷಕಿಯ ಮಗಳು ತೆಗೆದಿದ್ದಾಳೆ. ಅದು ಭಾಳ ಸಂತೋಷದ ವಿಚಾರ. ಅದೇ ರೀತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಒಂದು ಗ್ರಾಮೀಣ ಪ್ರತಿಭೆ ಕುಮಾರಿ ಸಂಜನಾ ಅಂತ 624 ಅಂಕ ಗಳಿಸಿದ್ದಾಳೆ. ಅವಳಿಗೂ ಸಹ ಅಭಿನಂದನೆಯನ್ನು ಇಡೋದಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಸಂತ ಅಂತೋಣಿ ಶಾಲೆಯಲ್ಲಿ ತೇಜಸ್ ಅನ್ನುವ ವಿದ್ಯಾರ್ಥಿ 624 ಅಂಕಗಳನ್ನು ಗಳಿಸಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾನೆ. ಭಾಳಷ್ಟು ವಿದ್ಯಾರ್ಥಿಗಳು ತುಂಬ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ಒಂದು ಅತ್ಯುತ್ತಮ ಫಲಿತಾಂಶವನ್ನು ತರಲು ನನ್ನೊಂದಿಗೆ ಶ್ರಮಿಸಿದಂಥ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು, SDMC ಅವರು, ಪೋಷಕರು ಮತ್ತು ವಿದ್ಯಾರ್ಥಿಗಳು, ನಮ್ಮ ಮೇಲಾಧಿಕಾರಿಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಫಲಿತಾಂಶಕ್ಕೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಮಂಜುನಾಥ್, ಈ ಶಾಲೆಯ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಶಾಲೆಯು ಈ ದಿನ ತುಂಬ ಸಂತೋಷದ ಒಂದು ವಾತಾವರಣವನ್ನು ಹೊಂದಿದಂತಹ ದಿನವಾಗಿದೆ. ಯಾಕೆಂದರೆ ಬಹುಮುಖ್ಯ ಕಾರಣ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂಥ ಸಿಂಚನಾ KM ರವರು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆಯುವುದರ ಮುಖಾಂತರವಾಗಿ ರಾಜ್ಯ ಮಟ್ಟದಲ್ಲೇ ನಮ್ಮ ಶಾಲೆಯ ಹೆಸರನ್ನು ಕೊಂಡೊಯ್ದಿದ್ದಾಳೆ. ಇದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಚಾರ. ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಬಹುಮುಖ್ಯ ಕಾರಣರಾಗಿರ್ತಕ್ಕಂಥವರು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಅಡುಗೆ ಸಿಬ್ಬಂದಿ ವರ್ಗದವರು, ನಿಲಯ ಪಾಲಕರು ಎಲ್ಲರೂ ಕೂಡ ಸಾಕಷ್ಟು ಅವರಿಗೆ ಒಂದು ಸಹಕಾರವನ್ನು ನೀಡಿ, ಉತ್ತೇಜನವನ್ನು ನೀಡಿ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಈ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಕಳೆದ 7 ಪ್ರಭಾರ ಪ್ರಾಂಶುಪಾಲನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ವರ್ಷದ SSLC ಫಲಿತಾಂಶವನ್ನು ನಾವು ನೋಡೋದಾದರೆ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥದ್ದು ಈ ಸರ್ತಿ ವಿಶೇಷ ನಮ್ಮ ಶಾಲೆಗೆ ಬಂದಿರತಕ್ಕಂಥದ್ದು.
ಸತತವಾಗಿ ಪರಿಶ್ರಮವನ್ನು ಪಡೋದ್ರಿಂದ ಯಶಸ್ಸು ತಾನಾಗಿ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಇಲ್ಲಿ ನಿದರ್ಶನ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಯಾಕೆಂತಂದರೆ 625 ಅಂಕಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಆದರೆ ಸತತವಾಗಿ ಪರಿಶ್ರಮವನ್ನು ಮಾಡಿರ್ತಕ್ಕಂಥ ಆ ವಿದ್ಯಾರ್ಥಿನಿ ಸಿಂಚನಾ ಕೆ ಎಂ ಅಂತಕ್ಕಂಥವರು ಒಂದು ಬಡ ಕುಟುಂಬದಲ್ಲಿ ರೈತರ ಮಗಳಾಗಿ ಹುಟ್ಟಿರ್ತಕ್ಕಂಥ ಒಬ್ಬ ಹುಡುಗಿ. ಆರಂಭದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ 6ನೇ ತರಗತಿಗೆ ಇಂಗ್ಲೀಷ್ ಮಾಧ್ಯಮಕ್ಕೆ ಬಂದರೂ ಕೂಡ ಸತತವಾಗಿ ಆ ಒಂದು ಪರಿಶ್ರಮವನ್ನು ಮಾಡೋದ್ರ ಮೂಲಕ ಇಲ್ಲಿ ನಾವು ಪ್ರತಿ ದಿವಸ ನಾವು ನೋಡ್ತಾ ಇದ್ವಿ ಅವರು ಯಾವ ರೀತಿ ಓದ್ತಾ ಇದ್ರು ಅಂಥೇಳಿ. ಎಲ್ಲ ಶಿಕ್ಷಕರ ಜೊತೆಯಲ್ಲಿ ಅವರ ಕೋಆರ್ಡಿನೇಷನ್ ಆಗಿರ್ಬೋದು, ಅವ್ರ ಕಡೆಯಿಂದ ಅವರ ಸಲ್ಯೂಷನ್ಗಳನ್ನು, ಅವರಿಗೆ ಗೊಂದಲಗಳನ್ನೆಲ್ಲ ಸಲ್ಯೂಷನ್ ಪಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಅದೆಲ್ಲದರೂ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಆ ಒಂದು ಯಶಸ್ಸು ನಮಗೆ ಸಿಕ್ಕಿದೆ. ನನ್ನ ಹೆಸರು ಸಿಂಚನ ಕೆ ಎಂ ಅಂತ. ನಾನು 1-5 ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, 5-10 ಇಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದಿದೆ. ನನಗೆ ತುಂಬ ಖುಷಿ ಆಗ್ತಿದೆ 625 ಬಂದಿರೋದು. ಇದರಿಂದ ನಮ್ಮ ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ ಎಲ್ಲರದ್ದು ಎಫರ್ಟ್ ಇದೆ, ನಂದು ಒಬ್ಳದೆ ಅಂತ ಹೇಳಲ್ಲ. ಯಾಕೆ ಅಂದರೆ ನನ್ನ ಮಾರ್ಕ್ಸು ಟೀಚರ್ಸ್ ಎಫರ್ಟ್ ಮುಂದೆ ಏನೂ ಅಲ್ಲ. ಯಾಕೆ ಅಂತಂದರೆ ಅವ್ರು ಅಷ್ಟು ಎಫರ್ಟ್ ಹಾಕಿದ್ದಾರೆ ನನ್ನ ಮಾರ್ಕ್ಸಿಗೋಸ್ಕರ. ಸೊ ಅವರಿಗೊಂದು ಕಿರುಕಾಣಿಕೆ ಆಗುತ್ತೋ ಹೊರತು ಅವ್ರ ಎಫರ್ಟಿಗೆ ಸಮ ಅಂತೂ ಆಗಲ್ಲ ಮಾರ್ಕ್ಸ್ ನಂದು. ಯಾಕೆ ಅಂತಂದರೆ ಒಂದೊಂದು ಸರಿ ಊಟ ಆದಮೇಲೆ ಕ್ಲಾಸ್ ಅವರ್ಸ್ ಬಿಟ್ಟು 9 ಗಂಟೆ ಮೇಲೂ ಕೂಡ 11 ಗಂಟೆವರೆಗೂ ಕ್ಲಾಸ್ ತಗೊಂಡು ಕ್ಲಾಸ್ ಮಾಡಿದ್ದಾರೆ. ಸೊ ಹಂಗಾಗಿ ಈ ರಿಸಲ್ಟ್ ಬಂತು ಅಂತ ಅನಿಸುತ್ತೆ. ಸೊ ನಾನು ಎಲ್ಲ ಟೀಚರ್ಸಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪೇರೆಂಟ್ಸ್ ಆಗಿರ್ಬೋದು, ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾನು ಏನೇ ಮಾಡ್ತೀನಿ ಅಂತಂದರೂ ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ ನನಗೆ. ಸೊ ಅವರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ದಿನ ಏನು ಮಾತಾಡಬೇಕು ಅಂತ ಮಾತೇ ಬರ್ತಾ ಇಲ್ಲ. ಯಾಕೆಂದರೆ ತುಂಬಾ ಅಷ್ಟು ಖುಷಿಯಾಗಿದೆ. ನಾನು ನನ್ನ ಮಗಳ ಬಗ್ಗೆ ಯಾವಾಗಲೂ ಕನಸು ಕಟ್ಕೊಂಡಿದ್ದೆ ನಾನು ಅಂತ ಇತ್ತು, ನನಗೆ ನಿರೀಕ್ಷೆನೂ ಇತ್ತು, ಕನಸು ಕಟ್ಕೊಂಡಿದ್ದೆ. ಇವರು ಶಿಕ್ಷಕರು ಕೂಡ ಅವಳಿಗೆ ತುಂಬ ಪ್ರೋತ್ಸಾಹ ಕೊಟ್ಟು ಅವಳು ಏನು ಕೇಳಿದ್ರು ಯಾವುದಕ್ಕೂ ಅವಳಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಯಾವುದಿಲ್ಲ ಅಂತೇಳಿ ಅವರು ಹೆಚ್ಚಿಗೆ ಗಮನಿಸಿದರು ಅವಳ ಬಗ್ಗೆ. ಆಮೇಲೆ ಗಮನಿಸಿ ಆಮೇಲೆ ಮಕ್ಕಳಿಗೆಲ್ಲ ಪಾಠ ಮಾಡಲಿಕ್ಕೆ ಫ್ರೀಡಮ್ ಕೊಟ್ಟು ಆಮೇಲೆ ಟೈಮಿಂಗ್ಸ್ ಕ್ಲಾಸ್ ಮುಗಿದ ಮೇಲೂ ಕೂಡ ಅವಳನ್ನೇ ಮಾನಿಟರ್ ಮಾಡಾಗಿಬಿಟ್ಟು ಎಲ್ಲ ಮಾಡಿದರು ಅಂತ ಅಷ್ಟೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಅವಳಿಗೆ ಧೈರ್ಯ ಬಂತು ಅಂತ ನನ್ನ ಅನಿಸಿಕೆ. ಇವತ್ತು ಅವಳಿಗೆ ಧೈರ್ಯ ತುಂಬಿದ್ದೆ ಈ ಶಾಲೆ, ಅವಳಿಗೆ ಇಷ್ಟೊಂದು ಸಾಧನೆಗೆ ಗುರಿ ಮಾಡಿದಂಥ ಈ ಶಾಲೆಗೂ, ನಿಮ್ಮೆಲ್ಲ ಈ ಶಾಲೆಯ ಶಿಕ್ಷಕರಿಗೂ, ಪ್ರಾನ್ಸಿಪಾಲರಿಗೂ, ಎಲ್ಲರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಮತ್ತು ನನ್ನ ಮಗಳ ಪರವಾಗಿ ನನ್ನ ವೈಯಕ್ತಿಕ ವಂದನೆಗಳನ್ನು. ಇನ್ನು ಈ ಶಿಕ್ಷಣ ಸಂಸ್ಥೆ ಕಳೆದ 10 ವರ್ಷಗಳಿಂದ ತಮ್ಮ ಶಾಲೆಯ ಫಲಿತಾಂಶದಲ್ಲಿ 100% ಪಡೆಯುವ ಮೂಲಕ ಹೆಮ್ಮೆ ಪಡ್ತಾ ಇರೋ ಈ ಶಿಕ್ಷಣ ಸಂಸ್ಥೆ ಇದೇ ಮೊಟ್ಟ ಮೊದಲ ಬಾರಿಗೆ ಬಡ ರೈತನ ಕುಟುಂಬದ ಒಬ್ಬ ವಿದ್ಯಾರ್ಥಿನಿ ಆಂಗ್ಲ ಮಾಧ್ಯಮ ಭಾಷೆಯಲ್ಲಿ 625 ಅಂಕಗಳನ್ನು ಗಳಿಸುವ ಮೂಲಕ ಈ ಶಾಲೆಯ ಕೀರ್ತಿಯನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುತ್ತಿರುವುದರಿಂದ ಇಡೀ ತಾಲೂಕಿನ ಶಿಕ್ಷಣ ಇಲಾಖೆ ಸಂಭ್ರಮಪಟ್ಟಿದೆ. ಒಟ್ಟಾರೆ ವಸತಿ ಶಿಕ್ಷಣ ಶಾಲೆ ಅಂತ್ರಿನಿ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಷ್ಟದ ಬದುಕು. ಕಾರಣ ಚಿಕ್ಕ ವಯಸ್ಸಿನಲ್ಲಿಯೇ ಮನೆಯವರನ್ನ ಬಿಟ್ಟು ಬಂದು ಹೊರಗಡೆ ಶಿಕ್ಷಣ ಅಭ್ಯಾಸ ಮಾಡ್ತಾ ಮತ್ತೊಂದು ಕಡೆ ಜೀವನದ ಅಭ್ಯಾಸವೂ ಕೂಡ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಮಕ್ಕಳ ಅಷ್ಟೂ ಭವಿಷ್ಯ ಕೂಡ ಈ ವಸತಿ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು ಮತ್ತು ಇವರುಗಳ ಮೇಲಧಿಕಾರಿಗಳು ಜೊತೆಗೆ ಇಲ್ಲಿನ ಸಿಬ್ಬಂದಿಗಳ ಜವಾಬ್ದಾರಿಯಾಗಿರುತ್ತದೆ. ಇಂತಹ ಜವಾಬ್ದಾರಿಯನ್ನ ಅತ್ಯುತ್ತಮವಾಗಿ ಈ ವಸತಿ ಶಾಲೆ ನಿಭಾಯಿಸ್ತಾ ಅದಕ್ಕೆ ಉದಾಹರಣೆ ಎಂಬಂತೆ ಇಂತಹ ಮಕ್ಕಳ ಸಾಧನೆಗಳ ಮೂಲಕ ಈ ಪ್ರಪಂಚಕ್ಕೆ ಪರಿಚಯಿಸ್ತಾ ಇರೋ ಈ ಹೆಮ್ಮೆ ಈ ಶಿಕ್ಷಣ ಸಂಸ್ಥೆಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.